ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೊಯ್ಸಳ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ ಸ್ನೇಹಿತರೆ. ಕೆ ವಿ ಎ ಎಫ್ ಎಸ್ ಯು ನೇಮಕಾತಿ 2022 ಈ ಒಂದು ಇಲಾಖೆ ಅಂದರೆ ಕರ್ನಾಟಕ ಪಶುವೈದ್ಯಕೀಯ ಪ್ರಾಣಿ ಮತ್ತು ಮೀನುಗಾರಿಕೆ ವಿಜ್ಞಾನಗಳ ಒಂದು ವಿಶ್ವವಿದ್ಯಾಲಯದಿಂದ ಕೆಲವೊಂದಿಷ್ಟು ಹುದ್ದೆಗಳನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಮೊದಲನೇದಾಗಿ ಪೋಸ್ಟ್ನ ಹೆಸರು ನೋಡಬೇಕಾದರೆ ಬೋಧನೆ ಮತ್ತು ಬೋಧಕೇತರ ಒಂದು ಪೋಸ್ಟನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಒಟ್ಟಾರೆಯಾಗಿ 437 ಹುದ್ದೆಗಳನ್ನು ಈ ಒಂದು ಇಲಾಖೆಯಿಂದ ಬಿಟ್ಟಿದ್ದಾರೆ. ಈ ಒಂದು ಉದ್ಯೋಗದ ಒಂದು ವೇತನ ಅಂದರೆ ಒಂದು ಮಂತ್ಲಿ ಸ್ಯಾಲರಿ ನೋಡಬೇಕಾದ್ರೆ ಆಸ್ ಪರ್ ದ ಕೆ ವಿ ಎ ಎಫ್ ಎಸ್ ನಿಯಮಗಳ ಪ್ರಕಾರ ಅಂತೇಳಿ ನೀಡಿದ್ದಾರೆ. ಈ ಒಂದು ಉದ್ಯೋಗದ ಒಂದು ಸ್ಥಳ ಅಂದರೆ ಲೊಕೇಶನ್ ನೋಡಬೇಕಾ ಕರ್ನಾಟಕದಲ್ಲಿದೆ ಅಂತೇಳಿ ಒಂದು ಇಲಾಖೆಯಿಂದ ತಿಳಿಸಿಕೊಟ್ಟಿದ್ದಾರೆ. ಈ ಒಂದು ಉದ್ಯೋಗದ ಒಂದು ಅರ್ಜಿ ಮೋಡ್ ಅಂದರೆ ನೀವು ಒಂದು ಉದ್ಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತಂತೆ ಒಂದು ಈ ಒಂದು ಇಲಾಖೆಯಿಂದ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಒಂದು ಉದ್ಯೋಗದ ಸಂಪೂರ್ಣ ಮಾಹಿತಿ ನಿಮ್ಗೆ ಬೇಕಿತ್ತಪ್ಪ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವೆಬ್ಸೈಟ್ನ ಲಿಂಕನ್ನು ಸಹ ಬಿಟ್ಟಿರ್ತೀನಿ, ಅಲ್ಲಿಂದ ನೇರವಾಗಿ ಒಂದು ಉದ್ಯೋಗದ ಮಾಹಿತಿಯನ್ನು ಸಹ ತಿಳಿದುಕೊಳ್ಳಬಹುದು. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದ ಎಂಡ್ವರೆಗೆ ನೋಡಿ ಸ್ನೇಹಿತರೆ. ಒಂದು ಉದ್ಯೋಗದ ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಈ ಒಂದು ಉದ್ಯೋಗದ ಒಂದು ಹುದ್ದೆಗಳ ಒಂದು ವಿವರ ನೋಡಬೇಕಾದ್ರೆ ಮೊದಲನೇದಾಗಿ ಬೋಧನೆಯವರಿಗೆ 217 ಹುದ್ದೆಗಳು, ಬೋಧಕೇತರಿಗೆ ನೋಡಬೇಕು 220 ಹುದ್ದೆಗಳನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಒಂದು ಉದ್ಯೋಗದ ಒಂದು ಅರ್ಹತೆ ವಿವರವನ್ನು ಎಜುಕೇಷನಲ್ ಕ್ವಾಲಿಫಿಕೇಶನ್ ನೋಡಬೇಕಾದ್ರೆ ಮೊದಲನೇದಾಗಿ ಅಭ್ಯರ್ಥಿಯು ಯಾವುದೇ ಒಂದು ಮಾನ್ಯತೆ ಪಡೆದಿರತಕ್ಕಂತಹ ಒಂದು ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಪದವಿ ಸ್ನಾತಕೋತ್ತರ ಪದವಿ ಮತ್ತು ಬಿ ಎಡ್ ಎಮ್ ಫಿಲ್ ಪಿ ಎಚ್ ಡಿ ಪೂರ್ಣಗೊಳಿಸಿದ ಸಾಕು ಒಂದು ಉದ್ಯೋಗಕ್ಕೆ ಎಲಿಜಿಬಲ್ ಆಗಬಹುದು. ಈ ಒಂದು ಇಲಾಖೆಯಿಂದ ತಿಳಿಸಿಕೊಟ್ಟೆ ಅಂದರೆ ಎಜುಕೇಷನಲ್ ಕ್ವಾಲಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಈ ಒಂದು ಉದ್ಯೋಗದ ಒಂದು ವಯಸ್ಸಿನ ಮಿತಿ ಅಂದರೆ ಏಜ್ ರಾಶಿಯನ್ನು ನೋಡಬೇಕಾದ್ರೆ ಮೊದಲನೇದಾಗಿ ಅಭ್ಯರ್ಥಿಯು ಕನಿಷ್ಠ 18 ಮತ್ತು ಗರಿಷ್ಠ 35 ಅಂದರೆ 18-30 ವರ್ಷಗಳಾಗಿರ್ತಕ್ಕಂಥ ಒಂದು ಅಭ್ಯರ್ಥಿಗಳು ಒಂದು ಉದ್ಯೋಗಕ್ಕೆ ಎಲಿಜಿಬಲ್ ಆಗಬಹುದು. ಅದೇ ರೀತಿಯಾಗಿ ಒಂದು ಉದ್ಯೋಗದ ಒಂದು ಅರ್ಜಿ ಶುಲ್ಕ ಅಂದರೆ ಅಪ್ಲಿಕೇಶನ್ ಫೀಸ್ ಆಗಿ ಕೊಟ್ಟಿದ್ದಾರೆ. ಒಂದು ಉದ್ಯೋಗ ಯಾವುದೇ ಥರದಂಥ ಅರ್ಜಿ ಶುಲ್ಕ ಇಲ್ಲ, ಅಂದರೆ ನೋ ಅಪ್ಲಿಕೇಶನ್ ಫೀ ಇದೆ, ಕೇವಲ ಒಂದು ಫ್ರೀಯಾಗಿ ಒಂದು ಉದ್ಯೋಗಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಈ ಒಂದು ಉದ್ಯೋಗದ ಒಂದು ಆಯ್ಕೆ ಪ್ರಕ್ರಿಯೆ ಸೆಲೆಕ್ಷನ್ ಪ್ರೊಸೆಸ್ ನೋಡಬೇಕಾದ್ರೆ ಒಂದು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಒಂದು ಉದ್ಯೋಗದ ಒಂದು ಆಯ್ಕೆ ಪ್ರಕ್ರಿಯೆ ಅಂದರೆ ನಿಮ್ಮನ್ನು ಸೆಲೆಕ್ಷನ್ ಮಾಡುವಂತಹ ವಿಧಾನವನ್ನು ಕೊಟ್ಟಿದ್ದಾರೆ. ಈ ಒಂದು ಉದ್ಯೋಗದ ಒಂದು ಇಂಪಾರ್ಟೆಂಟ್ ಡೇಟ್ಸ್ ಅಂದರೆ ಪ್ರಮುಖ ದಿನಾಂಕಗಳು ಸಹ ಕೊಟ್ಟಿದ್ದಾರೆ. ಮೊದಲನೇದಾಗಿ ಒಂದು ಉದ್ಯೋಗಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಇನ್ನೂ ಅರ್ಜಿ ಪ್ರಾರಂಭವಾಗುವಂತಹ ಒಂದು ದಿನಾಂಕ ಪ್ರಕಟಣೆ ಆಗಿಲ್ಲ, ಅಪ್ಡೇಟೆಡ್ ಸೂನ್ ಅಂತೇಳಿ ಕೊಟ್ಟಿದ್ದಾರೆ. ಆನ್ಲೈನ್ ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ಸಹ ಸಾಧ್ಯವಾದಷ್ಟು ಬೇಗ ಈ ಒಂದು ಈ ಒಂದು ಅವರು ಕೊಟ್ಟಿರ್ತಕ್ಕಂಥ ಒಂದು ಆಫೀಸಿಯಲ್ ವೆಬ್ಸೈಟ್ನಲ್ಲಿ ಬಿಡ್ತಾರೆ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ. ಒಂದು ಉದ್ಯೋಗದ ಒಂದು ಸಂಪೂರ್ಣ ಒಂದು ವೆಬ್ಸೈಟ್ನಲ್ಲಿ ಬಿಟ್ಟಿರ್ತಕ್ಕಂಥ ಸಂಪೂರ್ಣ ಮಾಹಿತಿ ಅಂದರೆ ಅಪ್ಡೇಟ್ಸ್ ಮತ್ತು ಅರ್ಜಿ ಸಲ್ಲಿಸುವಂಥ ದಿನಾಂಕ ಪ್ರಾರಂಭವಾದ ನಾವು ಖಂಡಿತವಾಗಿ ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸಿಕೊಡ್ತೀನಿ ಸ್ನೇಹಿತರೆ. ಓಕೆ ಫ್ರೆಂಡ್ಸ್, ನಿಮ್ಮ ಉದ್ಯೋಗದ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಅನಿಸುತ್ತೆ, ಅರ್ಥವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೊಂದು ವಿಡಿಯೋ ನಿಮಗೆ ಜಾಬ್ ನೋಟಿಫಿಕೇಶನ್ ಮತ್ತು ಅಪ್ಡೇಟ್ಸ್ಗಳಿಗೆ ಮತ್ತೆ ಬರುತ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.